ತಾನೇ ನಾವು ಕೋಟಿ ಸಿನಿಮಾ ನೋಡ್ಕೊಂಬಂದ್ವಿ. ಪರಮ್ ಸರ್ ಅವರ ಡೆಬ್ಯೂ ಹಂಗೆ ಅನಿಸ್ಲಿಲ್ಲ. ಒಂದು ಕಾಮನ್ ಮ್ಯಾನು ಒಂದು ಅನ್ಕಾಮನ್ ಸಿಚುವೇಶನ್ಗೆ ಇಳಿದಾಗ ಎಷ್ಟು ಕಾಮನ್ ಆಗಿ ಆ ಸ್ಟೋರಿನ ಅವನು ಏನು ಸಾಲ್ವ್ ಮಾಡ್ತಾನೆ ಅನ್ನೋದು ಒಂದು ಕತೆ. ಅದರಲ್ಲಿ ಅದ್ಭುತವಾದ ನಟರಿದ್ದಾರೆ. ನೋಬಿನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ವಾಸುಕಿ ಅವರ ಸಾಂಗ್ಸ್ ಎಲ್ಲೂ ಅದ್ಭುತವಾಗಿತ್ತು. ಐ ಎಂಜಾಯ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಆರಾಮಾಗಿ ಹೇಳ್ಬೋದು. ಸೊ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೀಟಿಂಗ್ ತುದಿಲಿ ಕೂತ್ಕೊಂಡು ನೋಡಿ ನೋಡಿ ಕೋಟಿ ಸಿನಿಮಾನ ನೋಡಿ ನಾನೇ ಎಲ್ಲೋ ಕೋಟಿ ಸಂಪಾದನೆ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಯಿತು ನನಗೆ. ಎಲ್ಲ ಬಿತ್ಸ್ ಆ್ಯಂಡ್ ಪೀಸಸ್ ಎಲ್ಲೆಲ್ಲೋ ಇರೋದನ್ನು ತೊಗೊಂಬಂದು ಒಟ್ಟಿಗೆ ಜಾಯಿನ್ ಮಾಡಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು. ಇವ್ರು ಹೇಳಿದಾಗೆ ಡೆಬ್ಯೂ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಎಲ್ಲ ಒಂದು ಬಿತ್ಸ್ ಆ್ಯಂಡ್ ಪೀಸಸ್ನ ಜಾಯಿನ್ ಮಾಡಿದ್ದಾರೆ. ಆ್ಯಂಡ್ ಆ ಸ್ಟೋರಿ ಎಲ್ಲೂ ನಮಗೆ ಲ್ಯಾಗ್ ಅನಿಸ್ಲಿಲ್ಲ. ಕ್ಯೂರಿಯಾಸಿಟಿನ ಹಾಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಸೀನೂ. ಆ್ಯಂಡ್ ಕೋಟಿ ಅಂತ ಹುಡುಗ ಎಲ್ಲರ ಲೈಫ್ನಲ್ಲೂ ಇರಬೇಕು. ಒಂದೊಳ್ಳೆ ಅಣ್ಣನಾಗಿ, ಒಂದೊಳ್ಳೆ ಮಗನಾಗಿ, ಒಂದೊಳ್ಳೆ ಬಾಯ್ ಫ್ರೆಂಡ್ ಆಗಿ, ಆ್ಯಂಡ್ ಜೀವನದಲ್ಲಿ ನಾವು ನಿಯತ್ತಾಗಿ ದುಡಿಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ದುಡಿತಾ ಇರ್ತಾರಲ್ಲ, ಆ ಒಂದು ಬಿಹೇವಿಯರ್ ಅಥವಾ ಆ ರೀತಿಯಾಗಿರುವಂಥ ಹುಡುಗ ಎಲ್ಲರ ಲೈಫ್ನಲ್ಲೂ ಇರಲಿ ಅಂತ ಐ ಜಸ್ಟ್ ವಿಶ್. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ. ಸೊ ಪರಮ್ ಸರ್ ಒಟ್ಟಿಗೆ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಮೊಟ್ಟ ಮೊದಲನೇದಾಗಿ ಪರಮ್ ಸರ್ ಕಂಗ್ರ್ಯಾಚುಲೇಷನ್ಸ್. ಕೋಟಿ ಸಿನಿಮಾ ಇದು ಮೊದಲನೇ ಸಿನಿಮಾ ಅಂತ ಎಲ್ಲರೂ ಹೇಳ್ಬೋದು. ಬಟ್ ನೀವು ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಒಂದು ಪ್ರಾಜೆಕ್ಟ್ನ ಮಾಡ್ತೀರಂತ ತುಂಬ ಹತ್ತಿರದಿಂದ ನಾವು ಯಾವಾಗಲೂ ನೋಡಿದ್ದೀವಿ. ಸಿಕ್ಕಾಪಡೆ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾ ನೋಡೋದಕ್ಕೆ. ಆ್ಯಂಡ್ ಕೋಟಿ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ, ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಥ್ರೂ ಔಟ್ ದ ಫಿಲಮ್ ಆ ಇನ್ನೋಸೆನ್ಸ್ ಧನಂಜಯ್ ಅವ್ರು ಕ್ಯಾರಿ ಮಾಡಿರೋದು ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇಡೀ ಸಿನಿಮಾದಲ್ಲಿತ್ತು. ಪ್ರಾಬಬ್ಲಿ ಇಷ್ಟು ವರ್ಷಗಳ ನಿಮ್ಮ ಬರವಣಿಗೆ ಇರ್ಬೋದು ಅಥವಾ ಕೆಲಸ ಮಾಡಿರೋ ರೀತಿಯಿಂದ ಐ ತಿಂಕ್ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಸಣ್ಣ ಸಣ್ಣ ಡೀಟೇಲ್ಸ್ನು ತುಂಬ ಎಂದರೆ ತುಂಬ ಚೆನ್ನಾಗಿ ತೋರಿಸ್ತಾ ಹೋಗಿದ್ದೀರ. ಆ್ಯಂಡ್ ಖುಷಿ ಆಯಿತು ನಿಮ್ಮ ಡೈರೆಕ್ಷನಲ್ಲಿ ಸಿನಿಮಾ ನೋಡಿ ಈ ಥರದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ. ಆ್ಯಂಡ್ ಎಸ್, ನನ್ನ ಕಡೆಯೆಲ್ಲ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಸ್ಪೆಷಲಿ ಪರಮ್ ಸರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಇಡೀ ಫ್ಯಾಮಿಲಿ, ತಂದೆ ತಾಯಿ, ತಮ್ಮ ತಂಗಿ ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂಥ ಒಂದೊಳ್ಳೆ ಸಿನಿಮಾ. ಸೊ ಎಲ್ಲರೂ ಬನ್ನಿ ಇಡೀ ಸಿನಿಮಾ ತಂಡಕ್ಕೆ. ಕೋಟಿ ಸಿನಿಮಾ ಕೋಟಿ ಕೋಟಿ ಜನರ ಮನಸ್ಸಿನ ಗೆಲ್ಲಿ. ಆ್ಯಂಡ್ ಧನಂಜಯ್ ಅವರು ಸಿಗಾಪಟ್ಟೆ ಹ್ಯಾಂಡ್ಸಮ್ ಕಾಣಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು, ಬಾಯ್.